ಈ ಥರ ತೊಂಡೆ ಬಳ್ಳಿಲಿ ತುಂಬ ಕಾಯಿಗಳು ಬರಬೇಕಂತಿದ್ದರೆ ನಾವು ಗಿಡ ನೆಟ್ಟಾಗ್ಲಿಂದ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಆಗಬೇಕಾಗತ್ತೆ ಇದಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು ಮುಖ್ಯವಾಗಿ ಯಾವ ಥರದ ಕಟಿಂಗ್ ತಂದು ನಾವು ನೆಡಬೇಕು ಇದು ನರ್ಸರಿಯಲ್ಲಿ ಕೂಡ ಸಿಕ್ಕುತ್ತೆ ಫ್ರೆಂಡ್ಸ್ದೇ ಹತ್ರದಿಂದ ಕೂಡ ನಾವು ತಗೊಂಡು ತಂದು ಬಂದು ನೆಡ್ಬೋದು ಜಾಸ್ತಿ ಕಾಯಿ ಆಗಬೇಕಿದ್ರೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೆ ನಿಮ್ಗೆ ಇದಕ್ಕೆ ಯಾವ ಗೊಬ್ಬರ ಹಾಕಿದರೆ ಎಲೆಗೊಂದು ಕಾಯಿ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಾನು ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಓಕೆನಾ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಓಕೆ ಈಗ ಈ ತೊಂಡೆ ಬಳ್ಳಿ ಬಗ್ಗೆ ನೋಡೋಣ ನಂಗೆ ಮೊನ್ನೆ ಒಬ್ಬರು ಕೇಳಿದರು ಕಾಮೆಂಟಲ್ಲಿ ಕೇಳಿದರು ಅಕ್ಕ ತೊಂಡೆ ಬಳ್ಳಿ ಬಗ್ಗೆ ಕೇ ನಂಗೆ ಕೆಲವೊಂದು ಟಿಪ್ಸ್ ಬೇಕಿತ್ತು ನೀವೊಂದು ವೀಡಿಯೋ ಮಾಡಿ ಹೇಳಿ ಅಂತ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ದಯಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಏನಾದ್ರು ಡೌಟ್ಸ್ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನೋಡಿ ಫ್ರೆಂಡ್ಸ್ ಇದನ್ನು ಕಟಿಂಗಲ್ಲೇ ನಡ್ಬೋದು ಹಾಗೆ ಕ ಕೆಳಗಡೆ ಬಲ್ಬ್ಸ್ ಅಂತ ಬರುತ್ತೆ ಈ ಥರ ಗಡ್ಡೆ ಥರ ಬರುತ್ತೆ ಅದನ್ನು ಕೂಡ ನಡ್ಬೋದು ಈ ಗಡ್ಡೆ ಥರದ ನೆಟ್ಟರೆ ತುಂಬ ಬೇಗ ಜಾಸ್ತಿ ಚಿಗುರು ಬರುತ್ತೆ ಅದೇ ಬಳ್ಳಿ ನೆಟ್ಟರೆ ಕೂಡ ಚಿಗುರು ಬರುತ್ತೆ ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಾಯಿಗಳು ಬರೋದು ಕಮ್ಮಿ ಆಗುತ್ತೆ ನೋಡಿ ಇದು ನಮ್ಮ ಮನೆಯಲ್ಲಿರೋ ತೊಂಡೆ ಬಳ್ಳಿ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ ಫಸ್ಟ್ ನೀವು ಇದರಲ್ಲಿ ನೋಡಿ ನಾನು ಹೇಳ್ತಾ ಇರ್ತೀನಿ ಕೇಳ್ಕೊತ ಈ ವಿಡಿಯೋ ನೋಡ್ತಾ ಇರಿ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಜಾಸ್ತಿ ಹೂವು ಮಿಡಿ ಕಾಯಿ ಎಲ್ಲದೂ ಇದೆ ಇದರಲ್ಲಿ ಎಲೆಗಳು ಕೂಡ ಎಷ್ಟು ಹೆಲ್ದಿಯಾಗಿದೆ ಕೂಡ ನೀವು ಗಮನಿಸಿ ಇದಕ್ಕೆ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಈ ಬಳ್ಳಿನ ನೆಲದಲ್ಲಿ ನೆಟ್ಟಿದ್ದೀನಿ ಒಂದು ವೇಳೆ ನಿಮ್ಮ ನೆಲದಲ್ಲಿ ನೆಡೋಕ್ಕೆ ಅನುಕೂಲ ಇದ್ದರೆ ಓಕೆ ಚೆನ್ನಾಗಿ ಬೆಳೆಸ್ಕೊಬೋದು ಪ್ರಾಬ್ಲಮ್ ಏನಿರಲ್ಲ ತುಂಬ ಜನರಿಗೆ ಈಗ ಸಿಟಿಲಿರೋದ್ರಿಂದ ಅವರಿಗೆ ನೆಲದಲ್ಲಿ ನೆಲ ನೆಡ ನೆಲ ನೆಡದಲ್ಲಿ ನೆಡೋಕ್ಕೆ ಸ ಜಾಗನೇ ಸಿಕ್ಕಲ್ಲ ಅಂಥವ್ರು ಏನು ಮಾಡ್ತೀವಿ ನಾವು ಕಂಟೈನರಲ್ಲಿ ನೆಡ್ತೀವಿ ಯಾವುದಾದ್ರೂ ಪಾಟ್ಸ್ ತೊಗೊಂಡು ನಡ್ತೀವಿ ಆ ಪಾಟ್ಸ್ ಆದಷ್ಟು ದೊಡ್ಡ ತೊಗೊಳ್ಳಿ ಎಷ್ಟು ದೊಡ್ಡದು ಸಿಕ್ಕುತ್ತೋ ಅಷ್ಟು ದೊಡ್ಡದು ನೀವು ಡ್ರಮ್ಮಲ್ಲಿ ಏನಾದ್ರು ನೆಟ್ಟಂತೂ ಇನ್ನೂ ಖುಷಿಯಾಗಿ ಬೆಳೆಯುತ್ತೆ ಅದು ಇಲ್ಲ ಅಂತ ಒಂದು ಸಿಕ್ಸ್ಟೀನ್ ಇಂಚಸ್ ಪಾಟೋ ಏಯ್ಟೀನ್ ಇಂಚಸ್ ಪಾಟೋ ತಗೊಳ್ಳಿ ಪೇಂಟ್ ಡಬ್ಬ ಇದ್ದರೂ ಕೂಡ ಅದರಲ್ಲೂ ಕೂಡ ನಾವು ನೆಡ್ಬೋದು ಒಂದು ದೊಡ್ಡ ಟ್ವೆಂಟಿ ಲೀಟ್ರ್ ಡಬ್ಬ ಬರುತ್ತಲ್ಲ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸ ಮಾರ್ಕೆಟಲ್ಲಿ ಸಿಗುತ್ತೆ ಅದರಲ್ಲಿ ಕೂಡ ನೀವು ನೆಡ್ಬೋದು ಇದು ಒಂದು ಸರ್ತಿ ನೆಟ್ಟರೆ ನಮಗೆ ಐದಾರು ವರ್ಷ ತನಕ ಇದರಲ್ಲಿ ಹೂವು ಕಾಯಿ ಹೂವು ಇರೋದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರೋ ಪಾಟಲ್ಲೇ ನೆಡಬೇಕು ಅಂದರೆ ಒಂದು ಸ್ವಲ್ಪ ಒಡೆದೋಗೋವಂಥದ್ದು ಇದಾಗೋವಂಥದ್ದು ಇದು ಮಾಡ್ತಿದ್ರೆ ಏನಾಗುತ್ತೆ ಅಂದರೆ ಇದು ಅಷ್ಟು ಚೆನ್ನ ಅಷ್ಟು ಬೇಗ ಬೆಳೆಯೋಕ್ಕಾಗಲ್ಲ ಇದನ್ನು ರೀಪಾರ್ಟ್ ಮಾಡ್ತಿದ್ರು ಕೂಡ ಅದೇ ಆ ವರ್ಷದಲ್ಲಿ ಏನಾಗುತ್ತೆ ಅಂದರೆ ಕಾಯಿ ಕಮ್ಮಿ ಆಗುತ್ತೆ ನಾವೇನು ಮಾಡಬೇಕಂದ್ರೆ ಕಾಯಿ ಆದ್ರ ಮೇಲೆ ಅಂದರೆ ಸೀಸನ್ ಆದ್ರ ಮೇಲೆ ಮಳೆಗಾಲದ ಟೈಮಲ್ಲಿ ಇದಕ್ಕೆಲ್ಲ ಪ್ರೂನಿಂಗ್ ಮಾಡಬೇಕು ಮಳೆಗಾಲದ ಟೈಮಲ್ಲಿ ಅಂದರೆ ಮಳೆ ನಿಂತ್ ನಿಂತ್ಕೊಳ್ಳೋ ಟೈಮಲ್ಲಿ ಇದು ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೆ ಅಂತೇಳಿದರೆ ಗಿಡ ಬೆಳೆಯೋ ಸ್ಟೇಜಲ್ಲಿರುತ್ತೆ ಆವಾಗ ಇದಕ್ಕೆ ಹೂವು ಜಾಸ್ತಿ ಬೇಕಾದರೆ ಬಿಸಿಲು ಜಾಸ್ತಿ ಬೇಕು ಇದಕ್ಕೆ ಜಾಸ್ತಿ ಬಿಸಿಲಿಲ್ಲ ಅಂತೇಳಿದರೆ ಏನಾಗುತ್ತೆ ಅಂದರೆ ಅದರ ಹೂವು ಕಮ್ಮಿ ಆಗೋಗುತ್ತೆ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಆಟೋಮೆಟಿಕ್ಕಾಗಿ ಇದು ಕಮ್ಮಿ ಆಗುತ್ತೆ ಕಾ ಹೂವು ಬರೋದು ಹೂವು ಕಮ್ಮಿ ಆದರೆ ಕಾಯಿ ಕೂಡ ಕಮ್ಮಿ ಆಗುತ್ತೆ ಓಕೆನಾ ಮತ್ತು ಇನ್ನೊಂದು ನೋಡಿ ಈ ಕೆಳಗಡೆ ಇರೋ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕು ಅಂದರೆ ಬೆಳೆದ ಎಲೆ ಇರುತ್ತಲ್ಲ ಅದನ್ನು ತೆಗಿತಾ ಇದ್ದರೆ ಏನಾಗುತ್ತೆ ಅಂತೇಳಿದರೆ ನಮಗೆ ಹೊಸ ಚಿಗುರು ಚೆನ್ನಾಗಿ ಬೆಳೆಯುತ್ತೆ ಒಂದು ಎರಡನೇದಾಗಿ ಈ ಹುಳ ಉಪ್ಟೆ ಕಾಟ ಕಮ್ಮಿ ಆಗುತ್ತೆ ಈ ಎಲೆ ಇದ್ರೇ ಜಾಸ್ತಿ ಅದಕ್ಕೆ ಹುಳ ಅಟ್ಯಾಕ್ ಆಗ್ತಾ ಇರುತ್ತೆ ಕೆಳಗಡೆ ಒಂಥರ ಆ್ಯಫಿಡ್ಸು ಇಲ್ಲಾಂದರೆ ಮಿಲಿಬಗ್ಸು ಇಂಥವೆಲ್ಲ ಬರ್ತಾ ಇರುತ್ತೆ ಮಿಲಿಬಗ್ಸ್ ಇದ್ದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇರುವೆಗಳು ಓಡಾಡ್ತಾ ಇರುತ್ತೆ ಆ ಬಳ್ಳಿಲಿ ಇಲ್ಲಿ ಇರುವೆಗಳು ಓಡಾಡ್ತಾ ಇದ್ದೆ ಅಂತ ಹೇಳಿದರೆ ಅದರಲ್ಲಿ ಆ್ಯಫಿಡ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಇದೆ ಅಂತ ಅರ್ಥ ಆವಾಗ ನಾವು ಅದಕ್ಕೆ ಅದಕ್ಕೆ ಬೇಕಾಗೋ ಕೇರ್ ತೊಗೊಬೇಕು ಇನ್ನೊಂದು ಇದಕ್ಕೆ ಯಾವ್ದು ದೊಡ್ಡ ಪ್ರಾಬ್ಲಮ್ ಯಾವ್ದು ಬರುತ್ತೆ ಅಂದರೆ ಒಂಥರ ಪೌಡರ್ ಮೆಲ್ಡ್ಯೂ ಅಂತಾರೆ ಅಂದರೆ ಪೌಡ್ರ್ ಹಾಕ್ದಂಗೆ ಇರುತ್ತೆ ಒಂಥರ ಬಿಳಿ ಬಿಳಿ ಆಗಿರುತ್ತೆ ಎಲೆ ಎಲ್ಲ ಕೆಳಗಡೆ ಎಲೆ ಕೆಳಗಡೆ ಬ ಎತ್ತಿ ನೋಡಿದರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಒಂಥರ ಬೂಜ್ ಇರುತ್ತೆ ಆ ಥರ ಏನಾರು ಇತ್ತು ಅದಕ್ಕೆ ಮಿಲಿ ಇದು ಪೌಡರ್ ಮೆಲ್ಡ್ಯೂ ಬಂದಿದೆ ಅಂತ ಅರ್ಥ ಆ ಥರ ಬಂದರೂ ಏನು ಮಾಡಬೇಕಂದ್ರೆ ಹಸಿ ಹಾಲಿಗೆ ಸ್ವಲ್ಪ ಸೋಡಾ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಲಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸೋಡಾ ಪುಡಿ ಹಾಕಿ ಅದನ್ನು ಸ್ಪ್ರೇ ಮಾಡಿದರೆ ಈ ಪೌಡರ್ ಇಂದ ನಾವು ಆ ಗಿಡಗಳನ್ನು ಕಾಪಾಡ್ಕೊಬೋದು ಇನ್ನೊಂದು ಏನು ಬರುತ್ತೆ ಇದಕ್ಕೆ ಪ್ರಾಬ್ಲಮ್ ಅಂತೇಳಿದರೆ ಎಲೆ ಹಣ್ಣಾಗೋ ರೋಗ ಬರುತ್ತೆ ಎಲೆ ಹಣ್ಣಾಗಿ ಉದುರೋಗ್ತಾ ಇರುತ್ತೆ ಯಾಕೆ ಅಂತೇಳಿ ನೀರು ಜಾಸ್ತಿ ಆದರೆ ಎಲೆಗಳು ಆ ಥರ ಹಣ್ಣಾಗ್ತಾ ಇರುತ್ತೆ ನೆಲದಲ್ಲಿದ್ದಾಗ ಏನು ಮಳೆ ಬರುತ್ತಲ್ಲ ಏನಾಗಲ್ವ ಅಂದ್ಕೊಬೋದು ತುಂಬ ಜನ ನೆಲದಲ್ಲಿದ್ದಾಗ ಎಷ್ಟೇ ನೀರು ಹಾಕಿದ್ರೂ ಕೂಡ ಕೆಳಗಡೆ ಇಂಕಿ ಹೋಗ್ಬಿಡುತ್ತೆ ಪಾಟಲ್ಲಿ ನೆಟ್ಟಾಗ್ಲೇ ಅದಕ್ಕೆ ಜಾಗ್ರತೆಯಾಗಿ ನೋಡ್ಕೊಬೇಕಾಗುತ್ತೆ ನಾವು ಓಕೆನಾ ವರ್ಷಕ್ಕೊಂದು ಸರ್ತಿ ಪ್ರೂನಿಂಗ್ ಮಾಡೋದು ಕೂಡ ಇಂಪಾರ್ಟೆಂಟ್ ಪ್ರೂನಿಂಗ್ ಮಾಡದೇ ಇದ್ದರೆ ಆ ಗಿಡದಲ್ಲಿ ಹೊಸ ಚಿಗುರು ಬರೋಲ್ಲ ಆಮೇಲೆ ಚಿ ಹೊಸ ಚಿಗುರು ಬಾರ್ದಿದ್ರೆ ಕಾಯಿ ಹೂವು ಎಲ್ಲ ಕಮ್ಮಿ ಆಗೋಗುತ್ತೆ ವರ್ಷಕ್ಕೊಂದು ಸರ್ತಿ ಹಾರ್ಡ್ ಪ್ರೂನಿಂಗ್ ಕಂಪಲ್ಸರಿ ಮಾಡಬೇಕಂದ್ರೆ ಎಳೆ ಸಣ್ಣ ಸಣ್ಣ ಬಳ್ಳಿ ಇರುತ್ತಲ್ಲ ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ದಪ್ಪ ದಪ್ಪ ಬಳ್ಳಿ ಕಾಣಿಸುತ್ತೆ ನೋಡಿ ಆ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಆಮೇಲೆ ಇದಕ್ಕೆ ಒಳ್ಳೆ ಚಪ್ರ ಹಾಕೋದು ಕೂಡ ಇಂಪಾರ್ಟೆಂಟು ನಾನಿಲ್ಲಿ ಕಾಂಪೌಂಡ್ ವಾಲಿಗೆ ಮಾಮೂಲಿ ಒಂದು ಎರಡು ಮೂರು ಕೋ ಕಂಬ ಇಟ್ಬಿಟ್ಟು ಈ ಹುರಿ ಹಗ್ಗ ಕಟ್ಟಿದ್ದೀನಿ ಇಲ್ಲ ನಮ್ಮ ಹತ್ರ ಇನ್ನೂ ಅನುಕೂಲ ಇದೆ ಚೆನ್ನಾಗಿ ಇದು ಮಾಡ್ಕೊಬೇಕಂತೇಳಿ ಜಾಲಿ ಹಾಕ್ಸ್ಬೋದು ಇಲ್ಲ ಬರ್ಡ್ ನೆಟ್ ಹಾಕ್ಸ್ಬೋದು ಏನಾದರೂ ಮಾಡ್ಬೋದು ಚಪ್ಪರ ಮಾತ್ರ ಸ್ವಲ್ಪ ಮಜಬೂತಾಗಿರ್ಬೇಕು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಆ ಬಳ್ಳಿ ತಡ್ಕೊಳಕ್ಕಾಗುತ್ತೆ ಇಲ್ಲ ಅಂತ ಏನಾಗುತ್ತೆ ಅಂದರೆ ಬಿದ್ದು ಹೋಗ್ಬಿಡುತ್ತೆ ಓಕೆನಾ ಅದು ಅಡ್ಡದ ನಾವು ನೆಲದಲ್ಲಿ ನೆಟ್ಟವಾಗ ಅಡ್ಡ ಚಪ್ರ ಕೂಡ ಹಾಕ್ಕೊಬೋದು ಚಪ್ರ ಮಾಮೂಲ್ಯಕ್ಕೆ ಹಾಕ್ತೀವಲ್ಲ ಆ ಥರನೂ ಹಾಕೊಬೋದು ಇಲ್ಲ ಅಂತೇಳಿ ಕಾಂಪೌಂಡ್ ವಾಲಿಗಾಗಲಿ ಇಲ್ಲ ಮೇಲ್ಗಡೆ ಟೆರೆಸ್ ಮೇಲಿರೋ ಸಣ್ಣ ಸಣ್ಣ ಗೋಡೆ ಇರುತ್ತಲ್ಲ ಅದಕ್ಕಾಗಲಿ ಈ ಥರ ನಾವು ಚಪ್ ಇದು ಮಾಡಿಕೊಂಡ್ರೆ ಚಪ್ಪರ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಳ್ಳಿ ಹಬ್ಬುತ್ತೆ ಈ ತೊಂಡೆ ಬಳ್ಳಿಗೆ ಈ ಅಲ್ಲ ಯಾವುದೇ ಥರದ ಬಳ್ಳಿಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ನೀವು ನೋಡಿರ್ಬೋದು ನಾನು ಎಷ್ಟು ಸಿಂಪಲ್ಲಾಗಿ ಕಮ್ಮಿ ಖರ್ಚಲ್ಲಿ ಚಪ್ರ ಹಾಕಿದ್ದೀನಂತ ಇದನ್ನು ಕೂಡ ನಿಮಗೂ ಅದನ್ನೇ ಹೇಳ್ತಿರ್ತೀನಿ ನಾನು ಯಾವಾಗಲೂ ಗಾರ್ಡನಿಂಗ್ ಮಾಡ್ತಾ ಕಮ್ಮಿ ಖರ್ಚಲ್ಲಿ ನಾವು ಜಾಸ್ತಿ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬರೋದಕ್ಕಿಂತ ಜಾಸ್ತಿ ಖರ್ಚಾಯ್ತು ಅಂದರೆ ನಮಗೆ ತುಂಬ ಫೀಲಾಗಿ ಹೋಗ್ತಾ ಇರುತ್ತೆ ಅಯ್ಯೋ ಇಷ್ಟೇನೋ ಬಂದಿದ್ದು ಅನಿಸುತ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಖರ್ಚಲ್ಲಿ ನೀವು ಗಿಡ ಬೆಳೆಸೋಕ್ಕೆ ಟ್ರೈ ಮಾಡಿ ಇಷ್ಟಕ್ಕೂ ಹೇಳ್ದಂಗೆ ಬಲ್ತ್ ಎಲೆ ಎಲ್ಲ ತೆಗೆದುಬಿಡಬೇಕು ಇಲ್ಲ ಅಂತೇಳಿ ಹುಳ ಬರುತ್ತೆ ಇದು ಎಳೆ ಎಲೆನ ನಾವು ಅಡುಗೆಲಿ ಕೂಡ ಉಪಯೋಗಿಸ್ಕೊಬೋದು ಫ್ರೆಂಡ್ಸ್ ಇದು ತುಂಬ ಜನರಿಗೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಂತೂ ಎಳೆ ಎಲೆನೇನು ಮಾಡ್ತೀವಿ ಅಂದರೆ ಪಕೋಡೋ ಥರ ಮಾಡ್ತೀವಿ ಈ ಪಾಲಕ್ ಪಕೋಡ ಆಗುತ್ತೆ ನೋಡಿ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಆಮೇಲೆ ಇದ್ರ ಎಲೆ ಅಂತೂ ತಂಬ್ಳಿ ಮಾಡ್ತಾರೆ ಎಳೆ ಎಲೆ ಎಳೆ ಎಲೆನ ತೆಗೆದುಬಿಟ್ಟು ತಂಬ್ಳಿ ಮಾಡಿ ಕೂಡ ರುಚಿ ಇರುತ್ತೆ ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ ಫ್ರೆಂಡ್ಸ್ ಈ ತೊಂಡೆ ಬಾಳಿಲಿ ಕೂಡ ಎಲೆಲಿ ಕೂಡ ಯಾವುದೇ ತರಕಾರಿ ಆಗಲಿ ತರಕಾರಿ ಗಿಡದಲ್ಲಿರೋ ಎಳೆ ಎಲೆನೂ ಕೂಡ ನಾವು ಅಡುಗೆಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದೇ ಏನು ತೊಂದರೆ ಇಲ್ಲ ಇದಂತಲ್ಲ ಸೋರೆದಾಗಲಿ ಗುಂಬಳ ಆಗಲಿ ಇಂಥದ್ದೆಲ್ಲ ಎಳೆ ಎಲೆನ ಕೂಡ ನಾವು ಅಡುಗೆಯಲ್ಲಿ ಉಪಯೋಗಿಸ್ಕೊಬೋದು ಅದೆಲ್ಲ ಎಡಿಬಲ್ಲೆ ಅಂದರೆ ತಿನ್ನೋಂಥದ್ದೇ ಓಕೆನಾ ಆಮೇಲೆ ಈ ಥರ ಚಿಗುರು ಬಂದು ಕೆಳಗಡೆ ಈ ಚಿಗುರು ಬಂದುಬಿಟ್ಟು ಏನಾಗುತ್ತೆ ಅಂತ ನೇತಾಡ್ತಾ ಇರತ್ತಲ್ಲ ಅಂಥದ್ದನ್ನೆಲ್ಲ ನಾವು ಮತ್ತೆ ಚಪ್ಪರಕ್ಕೆ ಹಬ್ಬಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆಯಿಂದ ಅವು ಏನಾಗುತ್ತೆ ಎಲ್ಲ ಬೆಳೀತಾ ಇರತ್ತಲ್ಲ ಅದಕ್ಕೆಲ್ಲ ಸಪೋರ್ಟ್ ಕೊಟ್ರೆ ಅದು ತುಂಬ ಚೆನ್ನಾಗಿ ಹೋಗೋದು ಇನ್ನು ನೆಕ್ಸ್ಟ್ ಗೊಬ್ಬರ ಇದಕ್ಕೆ ಗೊಬ್ಬರ ಬೂದಿ ಆಗಲಿ ಬೂದಿ ತುಂಬ ಇಷ್ಟ ಇದಕ್ಕೆ ಬೂದಿ ಸಿಕ್ಕಲಿಲ್ಲ ಅಂದರೆ ಬಾಳೆಹಣ್ಣಿನ ದ್ರಾವಣ ಹಾಕ್ಬೋದು ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬೋದು ಮತ್ತು ಕೌಡಂಗ್ ಕಂಪೋಸ್ಟ್ ತುಂಬಾ ಇಷ್ಟ ಇದಕ್ಕೆ ಹಾಕೊಬೋದು ಇದಕ್ಕೆ ವೆಲ್ ಡ್ರೈನ್ ಸಾಯಿಲ್ ಇರಬೇಕು ಸಾಯಿಲಲ್ಲಿ ನೀರು ನಿಂತ್ಕೊಂಡಿರ್ಬಾರ್ದು ನೀರು ನಿಂತಂದ್ರೆ ಏನಾಗುತ್ತೆ ಗಿಡ ಹಾಳಾಗೋಗುತ್ತೆ ಅದಕ್ಕೋಸ್ಕರ ವೆಲ್ ಡ್ರೈನ್ ಸಾಯಿಲ್ ಇರಬೇಕು ಕಂಪೋಸ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ತಿಂಗ್ಳಿಗೆ ಒಂದು ಸರ್ ತಿನ್ನ ಕಂಪೋಸ್ಟ್ ಹಾಕ್ತಾನೆ ಇರಬೇಕು ನಾವು ಹೀಗಾದರೂ ಮಾತ್ರ ನಮ್ಮ ತೊಳ್ಳೆ ಬಳ್ಳಿಲಿ ತುಂಬ ಚೆನ್ನಾಗಿ ಹೂವು ಬರ್ತಿತ್ತು ಇದು ನೋಡಿ ಫಸ್ಟ್ ನಾನು ನೆಟ್ಟಂಥ ಬಳ್ಳಿದಿದು ಫೋಟೋ ನೋಡಿರ್ಬೋದು ಆಮೇಲೆ ಈಗ ಹೇಗಿದೆ ಅಂತ ತೋರಿಸಿದ್ದೀನಲ್ಲ ಅದು ಫ್ರೆಂಡ್ಸು ಒಂದೇ ಬಳ್ಳಿ ನೆಟ್ಟಿದ್ದು ನಾನು ಅದಷ್ಟು ಚೆನ್ನಾಗಿ ಹಬ್ಬಿಕೊಂಡಿದೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬೂದಿ ಹಾಕ್ತಾಯಿರ್ತೀನಿ ಮತ್ತು ಕೌಡನ್ ಕಂಪೋಸ್ಟ್ ಅಂದರೆ ದಸಿನ ಗೊಬ್ಬರ ಹಾಕ್ತಾಯಿರ್ತೀನಿ ಆಮೇಲೆ ಸ್ವಲ್ಪ ಏನಾದರೂ ವೀಡಿಯೋಗೋಸ್ಕರ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡ್ತಿರ್ತೀನಲ್ಲ ಏನಾದ್ರು ಇದು ಮಾಡ್ತಿರ್ತೀನಿ ನೀಮ್ ಸ್ಪ್ರೇ ಮಾಡ್ತೀನಿ ಇಲ್ಲಾಂದರೆ ಎಲೆದು ಕಷಾಯ ಮಾಡಿ ಹಾಕ್ತಾ ಇರ್ತೀನಿ ಈ ಥರ ಮಾಡಿದರೆ ಹುಳ ಹುಟ್ಟೆ ಕಾಟ ಕಮ್ಮಿ ಇರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ನಾಲ್ಕು ಜನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋಣ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್ ಬೈ